ಕಾಂಗ್ರೆಸ್ ಟಿಕೆಟ್ ಕೈತಪ್ಪುವ ಹಿನ್ನೆಲೆಯಲ್ಲಿ ಸ್ವಾಭಿಮಾನಿ ಸಭೆಯನ್ನ ಕರೆದು ಮಾಜಿ ಶಾಸಕ ಕಣ್ಣೀರಾಕಿರತಕ್ಕಂತ ಘಟನೆ ನಡೆದಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಸಭೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಅಭಿಮಾನಿಗಳು ಕೂಡ ಭಾಗಿಯಾಗಿದ್ರು. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿರತಕ್ಕಂಥ ರಾಮಕೃಷ್ಣ ದೊಡ್ಡಮನಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಉತ್ಸಾಹಕ್ಕೆ ಕಣ್ಣೀರನ್ನು ಹಾಕಿದ್ದಾರೆ. ಅಳುತ್ತಲೇ ವೇದಿಕೆಗೆ ರಾಮಕೃಷ್ಣ ದೊಡ್ಡಮನಿ ಆಗಮಿಸಿದ್ದು ಅಭಿಮಾನಿಗಳ ಪ್ರೀತಿಗೆ ಚಿರಋಣಿ ಅಂತ ಹೇಳಿದ್ದಾರೆ. ಗದಗ ಜಿಲ್ಲೆಯ ಮೀಸಲು ಕ್ಷೇತ್ರ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಶಿರಹಟ್ಟಿ ಪಟ್ಟಣದ ಹೊರವಲಯದಲ್ಲಿ ಇದೀಗ ಸ್ವಾಭಿಮಾನಿ ಸಭೆಯನ್ನು ಕರೆದು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಟಿಕೆಟ್ ಕೈತಪ್ಪುವ ಭೀತಿಯಿಂದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಸಭೆಯನ್ನು ಕರೆದಿರತಕ್ಕಂಥ ಮಾಜಿ ಶಾಸಕ ವೇದಿಕೆಯಲ್ಲೇ ಕಣ್ಣೀರನ್ನು ಹಾಕಿದ್ದಾರೆ. ಎಲ್ಲಿ ಮುಂಡ್ರಿಗು, ಎಲ್ಲಿ ಸಿರಟ್ಟು, ಎಲ್ಲಿ ಲಕ್ಷ್ಮೇಶ್ವರು ಅನ್ನುವಂತ ಇತ್ತು. ಮರವೇಲಿ ಕೋಗಿಲಿ ಏನಿ ಸೇರಿ ಸಂಬಂಧ ಆರಿಸೆ ಮಾಡಿ ಆರಿಸಿದ್ರಿ. ಕೈಮೇಲೆ ಅವಧಿಯಲ್ಲಿ ಬಹುತ ಜನಪರವಾದಂತ ರೈತರಿಗೆ ಉಪಯೋಗ ಆಗತಕ್ಕಂತ ಆಶ್ರಯ ಮನೆ ಇಲ್ಲಂತವ್ರಿಗೆ ಆಶ್ರಯ ಮನೆಕ್ಕಂತ ಕೆಲಸ ಕಾರ್ಯಗಳನ್ನ ಎಷ್ಟು ಸಾಧ್ಯ ಐತೆ ಅಷ್ಟನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹೀಗಾಗಿ ನಮ್ಮ ಆಡಿದ ಮೇಲೆ ನನಗ್ ಗೊತ್ತಿತ್ತು, ಇಲ್ಲ ಹೇಗಾದ್ರು ಗೆಲ್ಲಿಸ್ತಾರ ಅಂತ ಇತ್ತು. ಅದು ಎರಡನೇ ಬಾರಿಗೆ ಬೇರೆ ಬೇರೆ ಅಲೆಗಳಿಂದ ಏನೇನೋ ಕಾರಣಾಂತರಗಳಿಂದ ಸೋತು. ನಾನು ಸೋತ ಮೇಲೆ ಮನೆ ಕುಂದ್ರದೇ ತಮ್ಮೆಲ್ಲ ಧೈರ್ಯ ತಾನೇ ರಾಜಕೀಯ ಬಿಟ್ಟು ಬಿಡೋಕನ್ನೋ ಸ್ಟೇಜ್ ಒಳಗ ಧೈರ್ಯ ಅಂತ ತುಂಬಿದ್ರಿ. ನೀವು ಮಾಡಿಸೆ ಇಡೀ ಕ್ಷೇತ್ರದ ಪರಿಣಿ ಇದೆ. ಈ ಮುಂದೆ ಸಕತ್ತೆ ನೀವ್ಯಾವ ಕುಗ್ಗುವ ಮತ್ತೆ ನಾನು ಪ್ರಾರಂಭಿ ಪ್ರಾರಂಭ ಸ್ವಲ್ಪ ಮಧ್ಯದ ಕೋವಿಡ್ ಎಲ್ಲರಿಗೂ ಗೊತ್ತಂತದ್ದು ಎರಡು ಕಾಲ ಸಂದರ್ಭ ಇರ್ತಕ್ಕಂಥ ಸ್ವಲ್ಪ ನಂತರ ಈ ಎರಡು ಮೂರು ವರ್ಷ ಧೈರ್ಯ ಬೇಗ ನಾನು ಯಾವ್ದಾದ್ರು ಕಾರಣಕ್ಕೆ ಬಂದ ಮಾತು ಸರ್ಬಹುದು. ಅದನ್ನ ಬಿಟ್ಟರು ಕಾರಣಕ್ಕೆ ಮದುವೆರಲಿ ಮರಲಿ ನಾಟಕ ಇರಲಿ ದೊಡ್ಡಾಟ ಇರಲಿ ರಾತ್ರಿ ಎರಡು ಗಂಟೆವರೆಗೆ ಎಂದು ಎರಡು ಗಂಟೆಗೆ ಬಂದು ಮಲಗತಕ್ಕಂಥದ್ದು ದಿವಸ ನಾನು ಅಷ್ಟೆಲ್ಲ ಏನಿತ್ತು ಅಂದ್ರೆ ನನಗೊಂದು ದೊಡ್ಡ ಪ್ರೀತಿ ಇತ್ತು. ಏನ್ರಿ ಇನ್ನು ಸಾರಿ ಈಗ ಆಶೀರ್ವಾದ ಪಡೆದು ಈ ಜನಸವಾದ ಮತ್ತೆ ಭಾಗದ ಶಾಸಕ ನನ್ನ ಕನಸು ಇನ್ನು 510 ಡ್ಯಾಮ್ಗಳನ್ನು ಕಟ್ಟಿದ್ವಿ ನಾವು. ಆ ಗೂಗಲ್ ಚೆಕ್ ಮಾಡಿ ನೋಡಿದ 2800 ಚೆಕ್ ಡ್ಯಾಮ್ ಕಟ್ಟಬೇಕು ಈ ಕ್ಷೇತ್ರಕ್ಕೆ ಇಡೀ ಕ್ಷೇತ್ರಕ್ಕೆ 2800 ಚೆಕ್ ಡ್ಯಾಮ್ ಕಟ್ಟಿ ನೀರನ್ ಮಾಡಿ ಭಾಗದಲ್ಲಿ ಶುಗರ್ ಫ್ಯಾಕ್ಟರಿ ಇರಬೇಕು ಅಂತ ಹಾಕಿಸ್ಬೇಕು. ಅದಕ್ಕೆ ಬಹಳಷ್ಟು ಜನ ತುದಿಗಾಲ ಮೇಲೆ ಇದಾರೆ. ಜಾರಕಿಹೊಳಿ ಸಾವುಕಾರ ಅಂತಾರು ಅನೇಕರು ಇದಾರೆ. ಇಲ್ಲ ಇನ್ನೊಂದು ಸ್ವಲ್ಪ ನೀರಾವರಿಯನ್ನು ನೀವು ಮಾಡಿದ್ರೆ ಅಂದ್ರೆ ನಾವು ಆ ಭಾಗದಲ್ಲಿ ಸಕ್ಕರೆ ಶುಗರ್ ಹಾಕ್ತೀವಿ. ಮುಂಡ್ರಿಗೆ ಅಂತ ಭಾಗದಲ್ಲಿ ಸನ್ಮಾನ್ಯ ಎಸ್ ಪಾಟೀಲ್ರು ಅಲ್ಲಿ ನೀರಾವರಿಯನ್ನು ಮಾಡಿ ಶುಗರ್ ಫ್ಯಾಕ್ಟರಿ ಹಾಕಿದ ಮೇಲೆ ರೈತ ಹೆಂಗ್ ಗೊತ್ತು ಈಗ ನಮ್ಮ ರಮರಳ್ಳಿ ಬಂದು ಮಾತಾಡಿದ್ರಲ್ಲ ಚೆಕ್ ಡ್ಯಾಮ್ ನಾಲ್ಕು ಬರೀ ಕೇವಲ ನಾಲ್ಕು ಚೆಕ್ ಡ್ಯಾಮ್